ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಮನೆಯಲ್ಲಿ ಅಡುಗೆ ಮಾಡಿಲ್ಲ, ಯಾಕೆಂದರೆ ನಾವು ಊಟಕ್ಕೆ ಹೊರಗಡೆ ಹೋಗಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿ ಆಗಿತ್ತು. ಆದರೆ ಊಟಕ್ಕೆ ಹೊರಗಡೆ ಏನೋ ಹೋಗೋದು ಓಕೆ, ಆದರೆ ಬಿಲ್ ಯಾರು ಪೇ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಇಲ್ಲಿ ನಾವು ರಿಕ್ಷಾಕ್ಕೋಸ್ಕರ ವೇಟ್ ಮಾಡ್ತಿದ್ದೀವಿ, ಆದರೆ ಇಲ್ಲಿ ಒಂದೇ ರಿಕ್ಷಾದಲ್ಲಿ ಹೋಗೋದು ಸಾಧ್ಯ ಇಲ್ಲ, ಯಾಕೆಂದರೆ ನಾವು ಎರಡು ರಿಕ್ಷಾ ಮಾಡಬೇಕಾಗುತ್ತೆ. ಹಾಗೆ ನಾವು ಎರಡು ರಿಕ್ಷಾ ಮಾಡಿದ್ವಿ ಕೂಡ, ನನ್ನ ಅಕ್ಕ ಅಮ್ಮ ತಂಗಿ ಮೂರು ಬೇರೆ ಆಟೋದಲ್ಲಿ ಹೋದರು, ಆದರೆ ನಾನು ಇಡೀ ಮಕ್ಕಳ ಸೈನ್ಯನ ಇಟ್ಕೊಂಡು ನಾನೊಬ್ಬಳೇ ಒಂದೇ ಆಟೋದಲ್ಲಿ ಬಂದಿರೋದು. ಪಾರ್ಟಿ ಇದೆ ಅಂತ ಹೇಳಿದ್ದೇನೋ ನಿಜ, ಆದರೆ ಈಗ ನಾವು ಬಂದಿದ್ದೀವಿ ಝೂಡಿಯೋಗೆ. ಮುಂಬೈಗೆ ಬಂದು ಝೂಡಿಯೋಗೆ ಬರೆದಿದ್ರೆ ಆಗತ್ತಾ? ನಮ್ಮ ಮ್ಯಾಂಗ್ಳೂರಲ್ಲಿ ಕೂಡ ಝೂಡಿಯೋ ಇದೆ, ಸಿಟಿ ಸೆಂಟರ್ ಪಕ್ಕ ಕೂಡ ಇದೆ, ಇನ್ನೊಂದು ಫೋರಂ ಮಾಲಲ್ಲೂ ಕೂಡ ಇದೆ. ಆದರೆ ಇಲ್ಲಿ ಝೂಡಿಯೋಗೆ ಬರೋದು ಒಂದು ಡಿಫ್ರೆಂಟ್ ಅನುಭವ, ಯಾಕೆಂದರೆ ತುಂಬ ಕಲೆಕ್ಷನ್ಸ್ ಇದೆ ಇಲ್ಲಿ. ಇನ್ನು ಲಾಸ್ಟ್ ವೀಕ್ ನಮ್ಮ ಚಾರ್ವಿ ತನ್ನ ಹುಟ್ಟುಹಬ್ಬನ ಕೂಡ ಆಚರಿಸ್ಕೊಂಡಿದ್ಲು. ಅವಳ ಬರ್ಡೇಗೆ ನಾವೇನು ಗಿಫ್ಟ್ ಕೊಟ್ಟಿರಲಿಲ್ಲ, ಸೊ ಹಾಗಾಗಿ ಝೂಡಿಯೋದಲ್ಲಿ ಏನಾದರೂ ಕೊಡಿಸೋಣ ಅಂತ ಅವಳನ್ನು ಕರ್ಕೊಂಡು ಬಂದಿರೋದು. ಆದರೆ ಮಕ್ಕಳು ಮಾತ್ರ ಪಾರ್ಕಿಗೆ ಬಂದಿದ್ವೇನೋ ಅಂತ ಆಟ ಆಡ್ತಿದ್ರು ಬೇರೆ. ಝೂಡಿಯೋ ಸುತ್ತಾಡಿ ಆಯಿತು, ಬಿಲ್ ಪೇ ಮಾಡಿ ಕೂಡ ಆಯಿತು. ಹೊರಗಡೆ ಬರಬೇಕಾದ್ರೆ ಅದರ ಪಕ್ಕನೇ ದೊಡ್ಡ ಫುಡ್ ಸೆಂಟರ್ ಇದೆ, ಸೊ ನಮಗೇನು ಬೇಕು ಅಲ್ಲೆಲ್ಲ ಸಿಗುತ್ತೆ. ಅದೇ ನಾವು ಹೇಗೋ ಊಟಕ್ಕೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಹಾಗೆ ಜಸ್ಟ್ ಐಸ್ ಕ್ರೀಮ್ ತಿನ್ನೋಣ ಅಂತ ಅದರ ಪಕ್ಕ ಹೋದ್ವಿ. ಅದು ಕೂಡ ಸಾಫ್ಟಿ ಫೈನಲಿ ನಾವು ಎಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ಲಿಗೆ ಬಂದಾಯಿತು. ನಮಗೇನೆಲ್ಲ ಬೇಕು ಅದನ್ನು ಆರ್ಡರ್ ಕೂಡ ಮಾಡಿ ಆಯಿತು, ಆರ್ಡರ್ ಕೂಡ ಬಂದಾಯಿತು. ಆದರೆ ಒಂದು ವಿಷಯ ನಿಮ್ಗೆ ಹೇಳಲೇಬೇಕು, ಮ್ಯಾಂಗ್ಳೂರಲ್ಲಿ ನಾವು ಎಷ್ಟಿದ್ರೂ ಬಿಲ್ ಕೊಡುವಾಗ ಏನೂ ಅನಿಸಲ್ಲ, ಆದರೆ ಇಲ್ಲಿ ಮಾತ್ರ ಬಿಲ್ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ, ಯಾಕೆಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತೀನಿ. ತಿಂದಿದ್ದಷ್ಟೇನೂ ಇಲ್ಲ, ಆದರೆ ಬಿಲ್ ಮಾತ್ರ ಬಂದಿದ್ದು 3000 ರುಪೀಸ್. ಹೊರಗಡೆ ಬರಬೇಕಾದ್ರೆ ಒಂದು ಮನಸ್ಸಲ್ಲಿ ಅನಿಸಿದ್ದಂತೂ ನಿಜ, ಈ 3000 ರುಪೀಸ್ಗೆ ಎಷ್ಟು ಡ್ರೆಸ್ ತಗೋಬೋದಿತ್ತು ಅಂತ. ಹೀಗೆ ನಿಮಗೆ ಯಾವತ್ತಾದರೂ ಅನಿಸಿದ್ಯಾ? ಅಂದರೆ ಫ್ಯಾಮಿಲಿ ಜೊತೆ ಬಂದಿರೋದಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಸಂಜೆ ನಾವು ಹೊರಟಿದ್ದೀವಿ ಶಾಪಿಂಗ್ ಅಂತೂ ಅಲ್ಲ, ನಮ್ಮ ದಿವಿ ಹೇರ್ ಕಟ್ ಮಾಡಿಸೋಣ ಅಂತ. ಇವಾಗ ನಮ್ಮ ದಿವಿ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ಬೋದು ಅನ್ನೋದನ್ನ ನೀವೇ ಕೇಳಿ. ನಮ್ಮ ದಿವಿ ಅಂತೂ ಒಂದೇ ಜಾಗದಲ್ಲಿ ಇಷ್ಟೊತ್ತು ಕೂತವಳಂತೂ ಖಂಡಿತ ಅಲ್ಲ, ಅದು ಕೂಡ ಈಗ ಮನಸ್ಸಲ್ಲಿ ನಮಗೆ ತುಂಬಾ ಬೈತಾ ಇರ್ಬೋದೇನೋ. ಆದರೆ ನನಗೆ ಮಾತ್ರ ಇವರ ಪ್ರೊಸೀಜರ್ ತುಂಬಾ ಇಷ್ಟ ಆಯಿತು. ನಾವು ಕೂಡ ಹಾಫ್ ಆನ್ ಅವರಲ್ಲಿ ಎಲ್ಲ ಮುಗಿಬೋದು ಅಂತ ಅಂದ್ಕೊಂಡಿದ್ವಿ, ಆದರೆ ಪರವಾಗಿಲ್ಲ, 1.5 ಗಂಟೆ ಅದು ದಿವಿ ಹೇರ್ ಕಟ್ ಮುಗಿಲೇ ಇಲ್ಲ, ತುಂಬ ಪ್ರೊಸೀಜರ್ ಇತ್ತು, ತುಂಬ ಚೆನ್ನಾಗಿ ಮಾಡಿದರು ಕೂಡ ಅವರು. ಕೂತು ಕೂತು ನಿದ್ದೆ ಬರೋಕ್ಕೆ ಶುರುವಾಯಿತು, ಆದರೆ ನಮ್ಮ ದಿವಿಗೆ ಹೇಗಾಗಿರಬೇಡ. ಆದರೂ ಪರವಾಗಿಲ್ಲ, ನಾವು ಕೂತದನ್ನು ನೋಡೋಕ್ಕಾಗದೆ ಅವರೇ ನಮಗೆ ಟೀ ಬೇರೆ ತರಿಸ್ಕೊಟ್ರು.
ಹೇರ್ ಕಟ್ ಮಾಡಿಸಿದ್ದಕ್ಕೆ 300 ತೆಗೆದ್ರು ಅಂತ ಅನಿಸುತ್ತೆ. ಆದರೆ ನನಗೆ ಅಷ್ಟೇನು ಕಾಸ್ಟ್ಲಿ ಅಂತ ಅನಿಸಿಲ್ಲ, ಯಾಕೆಂದರೆ ತುಂಬ ಪ್ರೊಸೀಜರ್ ಇತ್ತು. ಹೇರ್ ವಾಶ್ ಮಾಡೋದ್ರಿಂದ ಹಿಡಿದು ಹೇರ್ ಕಟ್ ಮಾಡೋವರೆಗೂ ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದರು. ಅದು ಕೂಡ ಮಕ್ಕಳನ್ನು ಕಂಟ್ರೋಲ್ ಮಾಡಿ ಹೇರ್ ಕಟ್ ಮಾಡಿಸೋದು ಅಂದರೆ ತುಂಬ ಕಷ್ಟ. ಯಾಕೆಂದರೆ ಮಂಗಳೂರಲ್ಲಿ ಕೂಡ ನಾವು ಅವಳನ್ನು ಸೆಲೂನ್ಗೆ ಕರ್ಕೊಂಡು ಹೋದಾಗ ಹೇರ್ ಕಟ್ ಮಾಡಬೇಕಾದ್ರೆ ನಾವೇ ಅವಳನ್ನು ಹಿಡ್ಕೋಬೇಕು, ಆ ರೀತಿಯೆಲ್ಲ ಆಗ್ತಿತ್ತು. ಇಲ್ಲಿ ನಾವು ಕೂತ ಜಾಗದಿಂದ ಏಳಲೇ ಇಲ್ಲ. ಸೊ ಫೈನಲಿ ದಿವಿ ಹೇರ್ ಕಟ್ ಮಾಡಿಸಿ ಕೂಡ ಆಯಿತು. ದಿವಿ ಫೈನಲ್ ಲುಕ್ ಹೇಗಿದೆ ಅನ್ನೋದನ್ನು ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಮ್ಮೆ ನೆಕ್ಸ್ಟ್ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.